ನಿಮಗೇನು ಆಗಲಿಲ್ಲ ಅಂದ್ರೆ ಮನ್ಯಾಗ ಒಂದು ಬ್ಯಾರಲ್ ತಗೋರಿ, ಆ ಬ್ಯಾರಲ್ದಾಗ ಏನು ಮಾಡ್ರಿ, ಒಂದು ಅರ್ಧ ಬ್ಯಾರಲ್ ನೀರು ಹಾಕ್ರಿ. ನೀರು ಹಾಕಿ 1 ಕಿಲೋ ಹಿಟ್ಟು ಗಿರಣಿ ಅಂದ್ರೆ ಕಾಲಾಗಿ ಬಿದ್ದದ್ದು ಮತ್ತು ಅದು ಚಲೋದಲ್ಲ. 1 ಕಿಲೋ ಹಿಟ್ಟು ಬ್ಯಾರಲ್ನಾಗ ಹಾಕ್ರಿ, ಹಾಕಿ ಅದನ್ನು ಕಳಿಸೋದು. ಎಷ್ಟು ದಿವಸ ಕಳಿಸೋದು? ದಿನ ಒಂಜಾರ ಅಳಿಸಾಡ್ಕೋತಾ ಇರೋದು. ಅದನ್ನು ಎಷ್ಟು ಕಳಿಸೋದು ಅಂತಂದ್ರೆ ಕೆಟ್ಟ ಅದ್ರ ಸನೇಕ ನಿಂದ್ರಾಕ ಬಂದಿರಬಾರ್ದು ಅಷ್ಟು ಹೊಲಸು ನಾರಬೇಕದು. ಅಷ್ಟು ಹೊಲಸು ನಾರಾಕ ಬಂತಂತಂದ್ರೆ ಇನ್ನೊಂದು ಅರ್ಧ ಲೀಟ್ರ್ ಆ ಇನ್ನೊಂದು ಅರ್ಧ ಬ್ಯಾರಲ್ ನೀರು ಹಾಕಿ ಬ್ಯಾರಲ್ ತುಂಬಿಡ್ರಿ. ಆ ನೀರನ್ನು ನಿಮ್ಮ ಯಾವುದೇ ಬೆಳೆಗೆ ಡ್ರಿಪ್ಪಿನ ಮೂಲಕ ಕೊಡ್ರಿ, ಅಥವಾ ಹೊಯ್ ನೀರಿನ ಜೊತೆ ಸಣ್ಣ ಪೈಪ್ ಹಚ್ಚಿ ಬಿಡ್ರಿ. ಒಂದು ಬಿಟ್ರಿ ಅಂತಂದ್ರೆ ನಿಮ್ಮ ಭೂಮಿಯೊಳಗಿನ ಜೀವಾಣುಗಳ ಸಂಖ್ಯೆ ಯಾವುದು ಕಡಿಮೆ ಅಲ್ದಷ್ಟು ಬೆಳಿತೈತಿ. ಏಸಾದವ್ರೀಗ 5 ಅದು ಸಾಕು, ಇನ್ನೊಂದಿಷ್ಟು ಹೇಳು, ಇನ್ನ ಬಾಳದವ್ ನನ್ನ ಅಂತೇಳಿ. ದನಗಳು ಸಾಯ್ತಾವ ಮನ್ಯಾಗ ನಿಮ್ಮ ಮನ್ಯಾಗ, ಹೌದಲ್ಲೋ? ಆಕಳ ಸತ್ತು ಅಂದ್ರೆ ಹುಗ್ಯಾಕೆ 2,000 ರೂಪಾಯಿ ಖರ್ಚು ಬರ್ತೈತಿ. ಆಕಳ ಏನು ಮಾಡ್ಬೇಕು ಅಂದ್ರೆ ಸತ್ತು ಅಂದ್ರೆ ಮನ್ಯಾಗ ಮೊದಲೇ ಒಂದು ಟ್ಯಾಂಕ್ ಕಟ್ಟಿಡ್ಬೇಕು. ಯಾರ ಯುವಕರಿಗೆ ಇದೊಂದು ದೊಡ್ಡ ವ್ಯವಸಾಯ ಆಕೈತೆ, ಅವ್ರು ಇದೇ ಉದ್ಯೋಗನ ಮಾಡ್ಬೋದು. ನಮ್ಮ ಮಾಡಿ ನಮ್ಮ ಮಠದಾಗ 2 ಟ್ಯಾಂಕ್ ಕಟ್ಟಿಟ್ಟೇನೆ. ಕರುಗಳಿದ್ದು ಅಂದ್ರೆ ಒಂದು ಬ್ಯಾರಲ್ ತಗೊಳ್ಳೋದು. ಸಣ್ಣ ಕರುಗಳು ಸತ್ತು ಅಂದ್ರೆ ಬ್ಯಾರಲ್ದಾಗ ಕರ ಹಾಕೋದು ಸತ್ತದ್ದನ್ನು. ಆ ಕರದ ತೂಕ ಎಷ್ಟು ಅಷ್ಟೇ ಒಂದು 30-35 ಕಿಲೋ ಇರ್ತೈತೆ. ಬೇಡ 40 ಇದ್ರೆ 50 ಕಿಲೋ ಸಗಣಿ ಹಾಕೋದು ಅದ್ರಾಗ. ಆಕಳು ಸಗಣಿ ಮತ್ತು ನಾ ಹೇಳೋದು, ಆಕಳು ಅಂದ್ರೆ ಜವಾರಿನ ಅಂತ ತಿಳ್ಕೊಬೇಕು. ಮತ್ತೊಂದಕ್ಕೆ ನಾ ಆಕಳು ಅನ್ನಂಗೆ ಇಲ್ಲ, ಅವು ಅಲ್ಲ ಅಲ್ಲ. ಆಕಳು ಸಗಣಿ ಹಾಕೋದು, ಅಷ್ಟ ತೂಕದ ಗೋಮೂತ್ರ ಹಾಕೋದು, 35-40 ಲೀಟ್ರ್ ಗೋಮೂತ್ರ ಹಾಕೋದು. ಎಷ್ಟಾತು? ಕರ ಹಾಕಬೇಕು ಅಥವಾ ಆಕಳ ಹಾಕ್ರಿ. ಆಕಳಿಗೆ ದೊಡ್ಡದ ಟ್ಯಾಂಕ್ ಕಟ್ಕೋಬೇಕಾಕತೆ. ಹಿಂಗೆ ಉದ್ದಿಗೊಂದು 8 ಫೂಟು, ಅಗಲಿಗೊಂದು 4 ಫೂಟು, ಎತ್ತರಕ್ಕೆ ಏನೂ ಇಲ್ಲಂದ್ರೂ ಒಂದು 6 ಫೂಟು ಇಷ್ಟು ಟ್ಯಾಂಕ್ ಕಟ್ಕೋಬೇಕು. ಮೊದಲ ಯಾವ ಚಲೋ ರೈತದ ನಾವು ಇಷ್ಟು ಮಾಡ್ಕೊಳಕೇನು ಅಡ್ಡಿ ಇಲ್ಲ. ಅಕಸ್ಮಾತ್ ಯಾರ್ದಾರ ಮನ್ಯಾಗ ಸತ್ತು ದನಗಳು ಸುದ್ದಿ ಬತ್ತಂದ್ರೆ ಹೋಗಿ ತೊಗೊಂಡು ಬರು ಹಾಕೋದು. 300-400 ಕಿಲೋ ಅದ್ರ ತೂಕಿರ್ತೈತಿ. ಅದನ್ನ ಇಡೋದು, ಅದ್ರ ಮ್ಯಾಗ ಅಷ್ಟ ಸಗಣಿ ಹಾಕೋದು, ಅಷ್ಟ ಗೋಮೂತ್ರ ಹಾಕೋದು, ಅಷ್ಟ ಮಜ್ಜಿಗೆ ಹಾಕೋದು. ಒಂಜರ ಜನವಸ್ತಿಯನ್ನು ಸ್ವಲ್ಪ ದೂರ ಮಾಡೋದು. ಸಾಧ್ಯದ್ರೆ ಅಷ್ಟ ಜೀವಾಮೃತ ಆಗಲಿ ಗೋಕೃಪಾಮೃತ ಆಗಲಿ ಅದರೊಳಗೆ ಹಾಕಿ ಇಟ್ಟು ಬಿಡ್ರಿ. 3 ತಿಂಗಳು ಒಟ್ಟಾಗಿ ಕೈ ಹಚ್ಚಕ್ಕೆ ಹೋಗ್ಬೇಡ್ರಿ, ಅದನ್ನ ಮುಚ್ಚಿಟ್ಬಿಡ್ರಿ. 3 ತಿಂಗಳ ನಂತರ ಅದನ್ನು ತೆಗೀರಿ, ಅದ್ರ ಎಲು ಸಹಿತ ಕರಿ ಹೋಗಿರ್ತಾವ, ತೊಗಲು ಕರಿಗಿರ್ತೈತಿ, ಕೋಡ ಉಗುರ ಎರಡು ಬಿಟ್ರೆ ಏನು ಉಳಿದಿರಂಗಿಲ್ಲ. ಇದು ಮಾರ್ಕೆಟ್ನಾಗ ಈಗ 500 ರೂಪಾಯಿಗೆ ಲೀಟ್ರ್ ಸಿಗ್ತೈತಿ. ಇದೇ ಕ್ವಾಲಿಟಿದು ಯಾವುದಾದ್ರೂ ಗ್ರೋತ್ ಪ್ರಮೋಟರ್ ತರ್ಲಾಕ್ ಹೋದ್ರಿ ಅಂದ್ರೆ ಅದು 5 ರೂಪಾಯಿ ಲೀಟ್ರ್ ಸಿಗ್ತೈತಿ. ಆದ್ರೆ ಇದು ನಿಮಗೇನು ಇಲ್ಲಂದ್ರೂ ಒಂದು 1600 ಲೀಟ್ರ್ ಸಿಗ್ತೈತಿ. 1600 ಲೀಟ್ರ್ ಸಿಗ್ತೈತಿ. 1600 ಗುಂಡ್ಲೆ 1600 ಗುಂಡ್ಲೆ 500 ಎಷ್ಟು ಆಕೈತಿ ನೋಡ್ರಿ? ಸತ್ತ ಆಕಳ ಕಿಮ್ಮತ್ತ 8 ಲಕ್ಷ ಆಕೈತಿ ನೋಡ್ರಿ, 8 ಲಕ್ಷ ಆಕೈತಿ ಕಿಮ್ಮತ್ತ. 8 ಲಕ್ಷ ರೂಪಾಯಿದು ಜೀವಾಣು ಸುಮಾರು 100-200 ಎಕರೆಕ್ ಪೂರ ಹಾಕಿನ ಉಳಿತೈತಿ. ಭೂಮಿಯ ಸಾಮರ್ಥ್ಯವನ್ನು ಬೆಳೆಸ್ತದ. ಎಸ್ ಅದು 6 ನಿಮಗೆ ಇನ್ನೊಂದರ ಜಿಜ್ಞಾಸೆ ಇತ್ತು ಅಂತಂದ್ರೆ, ಜಿಜ್ಞಾಸೆ ಇತ್ತು ಅಂತಂದ್ರೆ ಈ ಭೂಮಿ ಸಲುವಾಗಿ ಇನ್ನೂ ಭಾಳ 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 ಹಾಕಕ್ ಬರ್ತೈತಿ ಭೂಮಿಯೊಳಗೆ. ಭೂಮಿ ಶ್ರೀಮಂತ ಮಾಡೋದೈತ್ರಿ, ಭೂಮಿ ಶ್ರೀಮಂತ ಮಾಡೋದೈತಿ. ಈ ಭೂಮಿ ಎಷ್ಟು ಶ್ರೀಮಂತ, ಭೂಮಿ ಶ್ರೀಮಂತ ಮಾಡೋದಂದ್ರೇನು? ಭೂಮಿಯೊಳಗಿನ ಜೀವಾಣುಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಭೂಮಿ ಶ್ರೀಮಂತ ಆಕೈತಿ. ಆಮ್ಯಾಗ ಭೂಮಿ ಎಷ್ಟು ಶ್ರೀಮಂತ ಆಕೈತಿ ಅಷ್ಟು ನಿಮಗೆ ಫಸಲನ್ನು ಕೊಡ್ತೈತಿ, ಅಷ್ಟು ಇಳುವರಿಯನ್ನು ನಿಮಗೆ ಕೊಡ್ತೈತೆ. ಅದು ನಾವು ತಗೊಳ್ಳೋ ಆಗ್ಬೇಕು, ನಮಗೆ ಅಷ್ಟ ತಗೊಳ್ಳೋ ಆಗ್ಬೇಕು. ಇದು ಅಲ್ದ ನಿಮ್ಗೆ ಇನ್ನೊಂದು ಹೇಳ್ತೇನೆ ಏನು ಅಂದ್ರೆ, ನಿಮ್ಮ ಮನ್ಯಾಗ ಯಾವ್ಯಾವ ಕಾಳುಗಳು ಇರ್ತಾವಲ್ಲ, ಕಾಳುಗಳನ್ನು ಮೊಳಕೆ ಹೊಡೆಸ್ರಿ. ಮೊಳಕೆ ಹೊಡಿಸಿ ಇದೇ ಬೆಲ್ಲ ಗೋಮೂತ್ರ ಇದ್ರೊಳಗೆ ಹಾಕಿ ಒಂಜರ ಕಳಿಸ್ರಿ. ಕಳಿಸಿ ಅದನ್ನು 10-15 ದಿವಸಗಳ ನಂತರ ನೀರೊಳಗೆ ಬಿಟ್ರೆ ಅಂದ್ರೆ ಅದು ಸಹಿತ ಇದೇ ಕೆಲಸ ಮಾಡುತ್ತೆ. ಒಂದು ಇನ್ನೊಂದಂದ್ರೆ ನಿಮ್ಮ ಹೊಲದಾಗ ಇವು ಈಗ ಬಾಳಿ ಅಂತ ಬೆಳೀತಿರಲ್ಲ, ಬಾಳಿ ಬಾಳಿ ಕೊಂಬುಗಳು ಬರ್ತಾವಲ್ಲ, ನಡು ದೊಡ್ಡ ಗಿಡ ಇರ್ತೈತಿ, ಮಗ್ಗಲು ಹೊಸ ಕೊಂಬುಗಳು ಬರ್ತಾವಲ್ಲ, ಮರಿಗಳು, ಮರಿಗಳು ಎಲೆ ಹಾಕೋಕ್ಕಿಂತ ಮುಂಚೆ ಮಣ್ಣಿಗೆ ಹಚ್ಚ ಕಟ್ ಮಾಡ್ಕೋಬೇಕು. ಅವನು ಕಟ್ ಮಾಡಿಕೊಂಡು
ಕಟ್ಟಿಂಗ್ ಮಾಡಿ ಸಣ್ಣ 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 ತುಕಡಿ ಮಾಡ್ಬೇಕು. ಮಾಡಿ ಸಾವಯವ ಬೆಲ್ಲದ ಜೊತೆ ಸೇರಿಸಿ ಡಬ್ಬ್ಯಾಗ ಹಾಕಿ ಇಟ್ಬಿಡ್ರಿ. 10 ದಿವಸದ ನಂತರ ದ್ರಾವಣ ತಯಾರಾಕತಿ. ಆ ದ್ರಾವಣ ನೀವೊಂದು ವೇಳೆ ನೀರಿನಾಗ ಹಾಕಿ ಬಿಟ್ರಿ ಅಂತಂದ್ರೆ ಕೆಳಗೆ ಭೂಮಿಗೂ ಕೆಲಸ ಮಾಡ್ತೈತಿ, ಸ್ಪ್ರೇ ಮಾಡಿದ್ರಂದ್ರೂ ಸಹಿತ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡ್ತೈತಿ. ಇದೊಂದು ಯಾವ ನಿಮ್ಗೊಂದು ಹೇಳ, ಅಡುಗೆ ಮನ್ಯಾಗ ಏನೇನು ನೀವು ಕಾಯಿಪಲ್ಯ ತಂದಿರ್ತೀರಿ, ಹಣ್ಣಿಂದ ಸಿಪ್ಪಿಗಳಿರ್ತಾವು ಕಾಯಿಪಲ್ಯ ಮಾಡಿ ಏನು ಉಳಿದು ತುಕ್ಕಡಿರ್ತಾವಲ್ಲ, ಆ ಎಲ್ಲ ತಪ್ಪಲನ ಆಗಿರಲಿ ಕಾಂಡನ ಆಗಿರಲಿ ಬೇರ್ನೂ ಆಗಿರಲಿ ಅವನ್ನೆಲ್ಲ ತುಕಡಿ ಕಟ್ಟಿಂಗ್ ಮಾಡ, ಸಣ್ಣಕ್ಕೆ ಕತ್ತರಿಸ್ಬೇಕು. ತರಕಾರಿನೇ ಆಗಿರ್ಬೋದು ಹಣ್ಣುಗಳೇ ಆಗಿರ್ಬೋದು, ಅವನ್ನ ಕತ್ತರಿಸಿ ಅಷ್ಟ ತೂಕದ ಬೆಲ್ಲ ಅದರೊಳಗೆ ಸೇರಿಸಿ 3 ತಿಂಗಳು ಇಡಬೇಕದು ಡಬ್ಬಿ. ಇಟ್ರಂತಂದ್ರೆ ಗಾರ್ಬೇಜ್ ಎನ್ಝೈಮ್ ಅಂತ ತಯಾರಾಗ್ತದೆ, ಅದು ಎಲ್ಲ ಕೆಲಸ ಮಾಡ್ತೈತ್ರಿ. ನಿಮ್ಮ ಮನ್ಯಾಗ ಇದೇನು ಇದು ತೊಳಿತೀರಲ್ಲ, ಪರಿಶಿ ತೊಳಿತಿರಲ್ಲ, ನಂಬರ್ 1 ರೀ ಅದು. 2ನೇದ್ದು ಬಚ್ಚಲ ತೊಳ್ಯಾಕ ಬರ್ತೈತಿ, 3ನೇದ್ದು ಟಾಯ್ಲೆಟ್ ತೊಳ್ಯಾಕ ಬರ್ತೈತಿ, ಆಮ್ಯಾಗ ಬಾಂಡಿ ತಿಕ್ತಿರ್ಲ ಮೋರ, ಬಾಂಡಿ ತಿಕ್ಕಕ್ಕೆ ನಂಬರ್ 1 ಅದು. ಅದು ಅಲ್ದ ಅದನ್ನ ನೀವು ಹೊಲಕ್ಕೆ ಗೊಬ್ಬರ ಅಂತ ಉಪಯೋಗ ಮಾಡ್ಬೋದು, ಡ್ರಿಪ್ನೊಳಗೆ ಬಿಟ್ಟು ಅಥವಾ ಅದನ್ನು ಸ್ಪ್ರೇ ಮಾಡಿದ್ರು ನಡೀತೈತಿ. 1 ಲೀಟರ್ ನೀರಿಗೆ 2 ಮಿಲಿಗ್ರಾಮಿನ ಪ್ರಕಾರ ಸ್ಪ್ರೇ ಮಾಡಿದ್ರು ಸಹಿತ ಅದು ಗ್ರೋತ್ ಪ್ರಮೋಟರ್ ಆಗಿ ಅಥವಾ ರಸ ಈ ಸಾವಯವ ಗೊಬ್ಬರ ಆಗಿ ಕೆಲಸ ಮಾಡ್ತದೆ. ಎಷ್ಟು ಬೇಕ್ರಿ ನಿಮ್ಗೆ? ಸಾಕಷ್ಟು ಅದ. ಇನ್ನು ಇನ್ನೊಂದೈತಿ ಭಾಳ ಚಲೋ ಐತಿ, ಅದೊಂದು ಜರ ಮಾಡಕ್ಕೆ ಕಠಿಣ ಐತಿ. ಏನು ಅಂತಂದ್ರೆ ಪಂಚಗವ್ಯ 5 ಕಿಲೋ ಸಗಣಿ, 5 ಕಿಲೋ ಮೂತ್ರ, 4 ಕಿಲೋ ಮೂತ್ರ, 3 ಕಿಲೋ ಹಾಲು, 2 ಕಿಲೋ ಮೊಸರ, 1 ಕಿಲೋ ತುಪ್ಪ. 13 ದಿನ ಹತ್ತೈತಿ ಇವನ್ನ ಒತ್ತಟ್ಟಿಗೆ ಸೇರಿಸ್ಬೇಕಾದ್ರೆ. ಮೊದಲು ಏನು ಮಾಡ್ಬೇಕು, ಸಗಣಿ ತುಪ್ಪ ಎರಡು ಕಲಿಸ್ಬೇಕು 3 ದಿವಸ ಹಗಲು ರಾತ್ರಿ ಮುಂಜಾನೆ ಅಮ್ಮೆ ಸಂಜುಕಮ್ಮೆ ನಾದ್ಬೇಕು ಇವನು, ಯಾಕಂದ್ರೆ ತುಪ್ಪ ಸಗಣಿ ಬಿಟ್ಟು ಸಪ್ರೇಟ್ ಆಗಬಾರ್ದು, ಹಂಗೆ ಎರಡನ್ನು ಕೂಡಿಸ್ಬೇಕು ಇವನು ಚೆನ್ನಾಗಿ 3 ದಿವಸ, ಮೊದಲನೇ 3 ದಿವಸ. ಆ ನಂತರ ಅದರೊಳಗೆ ಹಾಲು ಸೇರಿಸ್ಬೇಕು, ಹಾಲು ಹಾಕಿ ನಾದಕ್ಕೆ ಶುರು ಮಾಡ್ಬೇಕು, ಅದನ್ನು 3 ದಿವಸ ನಾದ್ಬೇಕು. ಮತ್ತೆ ಅದು ಆಗಿಂದ ಮೊಸರು ಹಾಕ್ಬೇಕು, ಅದ್ರಾಗ ಮೊಸರು ಹಾಕಿ ನಾದ್ಬೇಕು ಅದನ್ನು ಮತ್ತೆ 3 ದಿವಸ. 2 ದಿವಸ ಆತ್ರಿ, 9 ದಿವಸ ಆತು ಆತಲ್ಲ. ಆಗಿಂದ ಅದರೊಳಗೆ ಗೋಮೂತ್ರ ಹಾಕ್ಬೇಕು, ಹಾಕಿ 4-5 ದಿವಸ ನೀರು ಹಾಕಿ ತಿರುಗಾಡಿಸ್ ಸ್ವಲ್ಪ. 13 ದಿವಸ ಆತಿಲ್ಲೋ ದ್ರಾವಣ ತಯಾರಾಕೈತೆ ಅದ್ರದ್ದು. ಅದು ತಯಾರಾತಂತಂದ್ರೆ ಅದು ಎಷ್ಟು ಕಿಮ್ಮತ್ತಿಂದ ಐತ್ರಿ, ಅದ್ರ ಕಿಮ್ಮತ್ತ ಮಾಡಕತ್ತಂಗೆ. ಇದನ್ನು ಬೇಕಂದ್ರೆ ಸ್ಪ್ರೇ ಮಾಡ್ಬೋದು ಅಥವಾ ಇದನ್ನು ನೀರೊಳಗೆ ಹಾಕಿ ಸೋಸಿ ಡ್ರಿಪ್ಪಿನ ಮೂಲಕ ಬಿಡ್ಬೋದು. ಇದು ಭೂಮಿಯಲ್ಲಿರುವಂಥ ಜೀವಾಣುಗಳ ಸಂಖ್ಯೆಯನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚು ಮಾಡುವಂಥ ಕೆಲಸ ಮಾಡುತ್ತೆ. ನಿಮ್ದು ಯಾವುದೋ ಹೂವಿನ ತೋಟ ಇರಲಿ, ಹಣ್ಣಿನ ತೋಟ ಇರಲಿ, ತರಕಾರಿನೇ ಇರಲಿ, ಇದನ್ನು ಸ್ಪ್ರೇ ಮಾಡಿದ್ರೆ ಅಂತಂದ್ರೆ ಹೂಗಳು ಉದುರುದು ಬಂದಕ್ಕತಿ, ಆಮ್ಯಾಗ ಕಾಯಿ ಮ್ಯಾಗಿತ್ತು ಅಂದ್ರೆ ಕಾಯಿಗಳು ದೊಡ್ಡ ಆಗ್ತಾವು, ಆಮ್ಯಾಗ ಕಾಯಿಗಳ ಸೈಜ್ ದೊಡ್ಡ ಆಗೋದ್ರ ಜೊತೆಗೆ ತಳ 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 ಹೊಳಿತಾವ ಕಾಯಿಗಳು. ಇಂಥ ಸಾಮರ್ಥ್ಯ ಇದ್ರೊಳಗೈತಿ. ಇಷ್ಟು ಹೇಳಿನಲ್ಲಿ ಇಷ್ಟು ನೆನಪು ಉಳಿತಾವ, ನೀವು ಏನು ಮಾಡೋರಲ್ಲ ನನಗೆ ಪಕ್ಕ ಗೊತ್ತೈತಿ. ನಾನು 100ಕ್ಕೆ 100 ಹೇಳ್ತೀನಿ, ನೀವು ಎಲ್ಲರೂ ಏನು ಮಾಡೋರಲ್ಲ, ಆದ್ರೆ ಕೇಳಾಕತ್ತೀರಿ, ಇದ ಒಂದು ದೊಡ್ಡ ಪುಣ್ಯ. ನಾವು ಎಲ್ಲಿ ಬಿತ್ತಿತ್ತೀವಲ್ಲ, 100 ಮಂದಿಯಾಗಿ ಬಿತ್ತಿದ್ದೀವಿ ಅಂದ್ರೆ ಇಬ್ಬರು ಮಾಡ್ತಾರೆ, ಇಲ್ಲಿವರೆಗಿನ ನನ್ನ ಅನುಭವ.